ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಹೋಸ್ಟ್ ಮುನ್ನಾ ಮೊಮಿನ್. ಹೇಗಿದ್ದೀರಾ ನೀವು ವೀಕ್ಷಕರೇ? ಇವತ್ತಿನ ವಿಡಿಯೋನಲ್ಲಿ ಕರ್ನಾಟಕದಲ್ಲಿರುವ ಒಂದು ಪ್ರೈವೇಟ್ ಕಾಲೇಜಸ್ಸು ಮತ್ತು ಗೌರ್ಮೆಂಟ್ ಕಾಲೇಜಸ್ಸು ಮತ್ತು ಟಾಪ್ನಲ್ಲಿ ಇರುವ ಒಂದು ಮೆಡಿಕಲ್ ಕಾಲೇಜಸ್ನ ಬಗ್ಗೆ ಈ ವಿಡಿಯೋನಲ್ಲಿ ಫೀ ಸ್ಟ್ರಕ್ಚರ್ ಎಷ್ಟಿದೆ ಮತ್ತು ಯಾವ್ಯಾವ ಟಾಪ್ ಕಾಲೇಜ್ಗಳು ಇವೆ ಎಂಬುದರ ಬಗ್ಗೆ ವಿಡಿಯೋನಲ್ಲಿ ಚರ್ಚೆ ಮಾಡೋಣ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇನ್ನುವರೆಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಮುಂದೆ ಬರುವ ಎಲ್ಲ ಸರ್ಕಾರಿ ಉದ್ಯೋಗ ಮಾಹಿತಿ ಪಡೆಯಲು ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವೀಕ್ಷಕರೇ ಬನ್ನಿ, ಒಂದೊಂದಾಗಿ ಮಾಹಿತಿ ಇಲ್ಲಿ ನೋಡ್ತಾ ಹೋಗೋಣ. ಇಲ್ಲಿ ಮೊದಲನಿಗೆ ನೋಡೋದಾದ್ರೆ ನೋಡಿ, ಕರ್ನಾಟಕ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಸ್ ಫೀ ಸ್ಟ್ರಕ್ಚರ್ ಮತ್ತು ಯೂನಿವರ್ಸಿಟಿ ಫೀ ರಿಜಿಸ್ಟ್ರೇಷನ್ ಡೀಟೇಲ್ಸ್ ನೋಡಿ. ಇದು ಕರ್ನಾಟಕದ ಒಂದು ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ನ ಒಂದು ಇದು ಫೀ ಸ್ಟ್ರಕ್ಚರ್ ಆಗಿರುತ್ತದೆ. ಇಲ್ಲಿ ನೋಡಿ, ಬೆಂಗಳೂರು ಮೆಡಿಕಲ್ ಕಾಲೇಜ್ ಆ್ಯಂಡ್ ರಿಸರ್ಚ್ ಬೆಂಗಳೂರು. ಇಲ್ಲಿ ಟ್ಯೂಷನ್ ಫೀ 50,000 ರೂಪಾಯಿ ಮತ್ತು ಯೂನಿವರ್ಸಿಟಿ ಫೀ 9,350 ರೂಪಾಯಿಗಳನ್ನು ಇಲ್ಲಿ ನೀವು ಕಟ್ಟಿ ಅಡ್ಮಿಷನ್ ಪ್ರಥಮ ವರ್ಷ MBBS ಸೀಟ್ಗಾಗಿ ಇಲ್ಲಿ ಪಡೆಯಬಹುದು. ಇಲ್ಲಿ ನೋಡೋದಾದ ನೋಡಿ, ಬೆಳಗಾವಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ನಲ್ಲಿ ಕೂಡ 50,000 ರೂಪಾಯಿ ಟ್ಯೂಷನ್ ಫೀಸು, ಯೂನಿವರ್ಸಿಟಿ ಫೀಸು 9,350 ರೂಪಾಯಿ. ಅದೇ ರೀತಿ ಬೀದರ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ನಲ್ಲಿ ಕೂಡ 50,000 ರೂಪಾಯಿ ಒಂದು ಟ್ಯೂಷನ್ ಫೀಸು, ಯೂನಿವರ್ಸಿಟಿ ರಿಜಿಸ್ಟ್ರೇಷನ್ ಫೀ 9,350 ರೂಪಾಯಿ ಇದೆ. ಅದೇ ರೀತಿ ನೋಡಿ, ಇಲ್ಲಿ ಒಂದು ಕಾಲೇಜ್ ಇದೆ, ಬೋರಿಂಗ್ ಆ್ಯಂಡ್ ಲೇಡಿ ಕ್ರೋಜಿ ಮೆಡಿಕಲ್ ಕಾಲೇಜ್ ಆ್ಯಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಆಫ್ ಬೆಂಗಳೂರು. ಇಲ್ಲಿ ಕೂಡ 50,000 ರೂಪಾಯಿ ಒಂದು ಟ್ಯೂಷನ್ ಫೀಸು ಮತ್ತು ಯೂನಿವರ್ಸಿಟಿ ರಿಜಿಸ್ಟ್ರೇಷನ್ ಫೀ 9,350 ರೂಪಾಯಿ. ಸರಿ, ಟೋಟಲಾಗಿ ಒಂದು ವರ್ಷದ ಇದು ಫೀ ಆಗಿರುತ್ತದೆ. ಇಲ್ಲಿ ಮಿಸ್ಲೇನಿಷನ್ಸ್ ಒಂದು ಯಾವುದೇ ಫೀ ಇರುವುದಿಲ್ಲ ಈ ಕಾಲೇಜಿನಲ್ಲಿ. ಅದೇ ರೀತಿ ಇಲ್ಲಿ ಗದಗ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ನಲ್ಲಿ 50,000 ರೂಪಾಯಿ ಟ್ಯೂಷನ್ ಫೀಸು ಮತ್ತು ಯೂನಿವರ್ಸಿಟಿ ರಿಜಿಸ್ಟ್ರೇಷನ್ ಫೀ ನೋಡಿ 10,450 ರೂಪಾಯಿ. ಅದೇ ರೀತಿ ಒಂದು ಮಿಸ್ಲೇನಿಷನ್ಸ್ ಫೀಸ್ ಅಂತ 1,000 ರೂಪಾಯಿಗಳನ್ನು ಇಲ್ಲಿ ನೀವು ಪಾವತಿ ಮಾಡಬೇಕಾಗುತ್ತದೆ. ಅದೇ ರೀತಿ ಗುಲ್ಬರ್ಗಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ನೋಡಿ, ಟ್ಯೂಷನ್ ಫೀಸು ಎಲ್ಲ ಒಂದು ಗೌರ್ಮೆಂಟ್ ಕಾಲೇಜ್ಗೆ ಒಂದು 50,000 ರೂಪಾಯಿ ಇದೆ ಮತ್ತು ಇಲ್ಲಿ ಯೂನಿವರ್ಸಿಟಿ ರಿಜಿಸ್ಟ್ರೇಷನ್ ಫೀ 9,350 ರೂಪಾಯಿ. ಮಿಸ್ಲೇನಿಷನ್ಸ್ ಫೀಸ್ ನೋಡಿ 7,500 ರೂಪಾಯಿಗಳನ್ನು ಇಲ್ಲಿ ಕೊಡಲಾಗಿದೆ. ಅದೇ ರೀತಿ ಇಲ್ಲಿ ಹಾಸನ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ನೋಡೋದಾದ್ರೆ ನೋಡಿ, ಇಲ್ಲಿ ಹಾಸನ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ನಲ್ಲಿ 50,000 ರೂಪಾಯಿ ಒಂದು ಟ್ಯೂಷನ್ ಫೀಸು, ಯೂನಿವರ್ಸಿಟಿ ರಿಜಿಸ್ಟ್ರೇಷನ್ ಫೀಸು 9,350 ರೂಪಾಯಿ ಮತ್ತು ಮಿಸ್ಲೇನಿಷಸ್ ಚಾರ್ಜಸ್ಸು 650 ರೂಪಾಯಿಗಳನ್ನು ಇಲ್ಲಿ ನೀವು ಪಾವತಿ ಮಾಡಬೇಕು. ಅದಕ್ಕೆ ಅದಾದ ನಂತರ ನೋಡಿ, ಇಲ್ಲಿ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಹುಬ್ಬಳ್ಳಿ, ಕಾರವಾರ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಕಾರವಾರ, ಇಲ್ಲಿ ಎಲ್ಲ ಒಂದು ಕಾಲೇಜ್ಗಳಿಗೆ 50,000 ರೂಪಾಯಿಗಳ ಒಂದು ಇಲ್ಲಿ ಒಂದು ಫೀಸನ್ನು, ಟ್ಯೂಷನ್ ಫೀಸನ್ನು ಇಲ್ಲಿ ಕೊಡಲಾಗಿದೆ. ಈ ಎಲ್ಲ ಕಾಲೇಜ್ಗಳಿಗೆ ಸಂಬಂಧಿಸಿದಂತೆ ಇಲ್ಲಿ ನೋಡೋದಾದ್ರೆ ನೋಡಿ, ಒಂದು ಟ್ಯೂಷನ್ ಫೀಸು ಮತ್ತು ಮೆಡಿಕಲ್ ಒಂದು ಯೂನಿವರ್ಸಿಟಿ ರಿಜಿಸ್ಟ್ರೇಷನ್ ಫೀಸ್ ಸೇಮ್ ಆಗಿದೆ ನೋಡಿ, ನೋಡ್ತಾ ಹೋದರೆ. ಆಮೇಲೆ ಸ್ವಲ್ಪ ಇಲ್ಲಿ ಮಿಸ್ಲೇನಿಷನ್ ಚಾರ್ಜಸ್ ಕೂಡ ಇಲ್ಲಿ ಸ್ವಲ್ಪ ಹೆಚ್ಚಾಗಿದೆ. ಅದೇ ರೀತಿ ಕೊನೆಯದಾಗಿ ಇಲ್ಲಿ ನೋಡಿ, ESIC ಮೆಡಿಕಲ್ ಕಾಲೇಜ್ ನೋಡಿ, ಈ ಕಾಲೇಜ್ಗೆ ಟ್ಯೂಷನ್ ಫೀಸ್ 1,00,000 ರೂಪಾಯಿಯನ್ನು ಇಲ್ಲಿ ಇಟ್ಟಿದ್ದಾರೆ ಮತ್ತು ರಿಜಿಸ್ಟ್ರೇಷನ್ ಫೀ 9,350 ರೂಪಾಯಿಗಳನ್ನು ಇಲ್ಲಿ ನೀವು ಪಾವತಿ ಮಾಡಬೇಕಾಗುತ್ತದೆ ನೋಡಿ. 1,00,000 ರೂಪಾಯಿ ಒಂದು ಟ್ಯೂಷನ್ ಫೀಸು, 9,000 ರೂಪಾಯಿ ಇಲ್ಲಿ ನಿಮ್ಮ ಒಂದು ಯೂನಿವರ್ಸಿಟಿ ರಿಜಿಸ್ಟ್ರೇಷನ್ ಫೀಸು, ಟೋಟಲಾಗಿ 1,09,350 ರೂಪಾಯಿ ಪ್ರಥಮ ವರ್ಷದಲ್ಲಿ ನೀವು ಇಲ್ಲಿ ಪಾವತಿ ಮಾಡಿ ಸೀಟ್ ಸಿಕ್ಕರೆ ಇಷ್ಟು ಫೀಸ್ಗಳನ್ನು ಇಲ್ಲಿ ನೀವು ಪಾವತಿ ಮಾಡಬೇಕಾಗುತ್ತದೆ. ಅದೇ ರೀತಿ ಇಲ್ಲಿ ಇಂಪಾರ್ಟೆಂಟಾಗಿ ನೋಡೋದಾದ್ರೆ ನೋಡಿ, ಕರ್ನಾಟಕದ ಪ್ರೈವೇಟ್ ಮೆಡಿಕಲ್ ಕಾಲೇಜ್ ಫೀಸ್ಗಳು ಏನೇನಿವೆ ಮತ್ತು ಟಾಪ್ ಕಾಲೇಜಸ್ಗಳು ಯಾವ್ಯಾವೇ ನೋಡಿ. ಇಲ್ಲಿ BGS ಗ್ಲೋಬಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಬೆಂಗಳೂರು ನೋಡಿ, ಇಲ್ಲಿ ಒಂದು ಗೌರ್ಮೆಂಟ್ ಕೋಟದಲ್ಲಿ ನಿಮಗೆ ಸೀಟ್ ಸಿಕ್ಕರೆ 1,41,000 ರೂಪಾಯಿಗಳನ್ನು ಇಲ್ಲಿ ನೀವು ಪಾವತಿ ಮಾಡಿ ರಿಜಿಸ್ಟ್ರೇಷನ್ಗಳನ್ನು ಇಲ್ಲಿ ಪಡೆಯಬಹುದು. ಅದೇ ಪ್ರೈವೇಟ್ ಸೀಟ್ನಲ್ಲಿ ನಿಮಗೆ ಒಂದು ಸೀಟ್ ಸಿಕ್ಕರೆ 9,94,000 ರೂಪಾಯಿಗಳನ್ನು ಇಲ್ಲಿ ಪಾವತಿ ಮಾಡಬೇಕು. NRI ಕೋಟಾದಲ್ಲಿ 45,00,000 ರೂಪಾಯಿ ಈ ಕಾಲೇಜ್ನಲ್ಲಿದೆ. ಅದೇ ರೀತಿ ಡಾಕ್ಟರ್ BR ಅಂಬೇಡ್ಕರ್ ಮೆಡಿಕಲ್ ಕಾಲೇಜ್ ಬೆಂಗಳೂರು ನೋಡಿ, ಇಲ್ಲಿ 1,41,000 ರೂಪಾಯಿ ಗೌರ್ಮೆಂಟ್ ಫೀಸು. ಆಮೇಲೆ ಇಲ್ಲಿ ಪ್ರೈವೇಟ್ ಸೀಟ್ ನೋಡೋದಾದರೆ 9,94,000 ರೂಪಾಯಿಗಳನ್ನು ಇಟ್ಟಿದ್ದಾರೆ. ಆ್ಯಕ್ಚುಲಿ ಇದು NRI ಕೋಟಾ, ಈ ಎರಡು ನಮಗೆ ಅಪ್ಲೈ ಆಗೋದಿಲ್ಲ. ಅದೇ ರೀತಿ ಈಸ್ಟ್ ಪಾಯಿಂಟ್ ಕಾಲೇಜ್ ಆಫ್ ಮೆಡಿಕಲ್ ಸೈನ್ಸ್ ಆ್ಯಂಡ್ ರಿಸರ್ಚ್ ಸೆಂಟರ್ ಬೆಂಗಳೂರು, ಇಲ್ಲಿ ನೋಡೋದಾದರೆ ಗೌರ್ಮೆಂಟ್ ಸೀಟ್ ಸಿಕ್ಕರೆ ನಿಮಗೆ ಈ ಕಾಲೇಜಲ್ಲಿ 1,41,000 ರೂಪಾಯಿ ಪಾವತಿ ಮಾಡಬೇಕಾಗುತ್ತದೆ. ಪ್ರೈವೇಟ್ ಸೀಟ್ಗಾಗಿ 9,94,000 ರೂಪಾಯಿ. ಅದೇ ರೀತಿ ಜಯ ಜಗದ್ಗುರು ಮುರುಘರಾಜೇಂದ್ರ ಮೆಡಿಕಲ್ ಕಾಲೇಜ್ ದಾವಣಗೆರೆ ಕೂಡ, ಇಲ್ಲಿ ಗೌರ್ಮೆಂಟ್ ಸೀಟ್ಗೆ 1,41,000 ರೂಪಾಯಿ ಇದೆ, ಪ್ರೈವೇಟ್ ಸೀಟ್ಗೆ 9,94,000 ರೂಪಾಯಿಗಳನ್ನು ಇಲ್ಲಿ ನೀವು ಪಾವತಿ ಮಾಡಬೇಕು. ಅದೇ ರೀತಿ ಇಲ್ಲಿ ಕೆ ವೆಂಕಟರಮಣ ಗೌಡ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ ಬೆಂಗಳೂರಿನಲ್ಲಿ ನೋಡಿ,
ಈ ಕಾಲೇಜ್ನಲ್ಲಿ ತಮಗೆ 141,000 ರೂಪಾಯಿ ಗೌರ್ಮೆಂಟ್ ಫೀಸ್ ಇದೆ. ಆಮೇಲೆ ತಮಗೆ ಪ್ರೈವೇಟ್ ಸೀಟ್ ಬೇಕಾಗಿದ್ದಲ್ಲಿ 994,000 ರೂಪಾಯಿ ಪಾವತಿ ಮಾಡಬೇಕು. ಅದೇ ರೀತಿ ಕೆಂಪೇಗೌಡ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ನಲ್ಲಿ ಕೂಡ ಸೇಮು 141,000 ರೂಪಾಯಿ ಇದೆ. ಎಲ್ಲ ಕಾಲೇಜಿನಲ್ಲಿ ನೋಡೋದಾದರೆ ನೋಡಿ, ಕೆಳಗಡೆ ಬಂದರೆ 141,000 ರೂಪಾಯಿ ಗೌರ್ಮೆಂಟ್. ಈ ಪ್ರೈವೇಟ್ ಕಾಲೇಜ್ಗಳಲ್ಲಿ ತಮಗೆ ಗೌರ್ಮೆಂಟ್ ಸೀಟ್ ಅಲೌಟ್ ಆದರೆ 141,000 ರೂಪಾಯಿದಿಂದ 144,000 ರೂಪಾಯಿ ಹೈಯೆಸ್ಟ್ ಫೀಸ್ ಇಲ್ಲಿ ನೀವು ನೋಡ್ತಾ ಹೋಗ್ಬೋದು. ಎಲ್ಲ ಕಾಲೇಜ್ಗಳಿಗೆ ಸಂಬಂಧಿಸಿದಂತೆ ಇಲ್ಲಿ ನೋಡಿ, ಎಲ್ಲ ಈ PDFನ್ನು ನಮ್ಮ ವಾಟ್ಸಪ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತೀನಿ. ಅಲ್ಲಿಂದ ಈ ಚಾರ್ಟನ್ನು ನೀವು ನೋಡಿಕೊಂಡು ಮಾಹಿತಿ ಪಡೆಯಬಹುದು. ಆ್ಯಂಡ್ ಡೈರೆಕ್ಟಾಗಿ ಇಲ್ಲಿ ನಾವು ಪ್ರೈವೇಟ್ ಸೀಟ್ ಬಗ್ಗೆ ಇಲ್ಲಿ ಚರ್ಚೆ ಮಾಡೋಣ. ಇಲ್ಲಿ ನೋಡಿ, ಕೆಂಪೇಗೌಡ ಇನ್ಸ್ಟಿಟ್ಯೂಟ್ನಲ್ಲಿ 994,000 ರೂಪಾಯಿ. ಮೇಲಿಂದ ನೋಡ್ತಾ ಬಂದ್ರೆ MS ರಾಮಯ್ಯ 994,000 ರೂಪಾಯಿ. ಇಲ್ಲಿ ಇದು ನೋಡಿ, ಗುಲ್ಬರ್ಗಾದ ಒಂದು ಕಾಲೇಜ್ ಇದೆ, 994,000 ರೂಪಾಯಿ ಸೇಮ್ ಇದೆ. ನೋಡ್ತಾ ಬಂದರೆ ಎಲ್ಲ ಕಾಲೇಜ್ಗಳು ಸೇಮ್ ಇದೆ. ಅದೇ ರೀತಿ ಇಲ್ಲಿ ನೋಡಿ, ಸೇಂಟ್ ಜಾನ್ಸ್ ಮೆಡಿಕಲ್ ಕಾಲೇಜ್ನಲ್ಲಿ ಗೌರ್ಮೆಂಟ್ ಸೀಟ್ ಇಲ್ಲಿ ಯಾವುದೇ ಇಲ್ಲ. ಡೈರೆಕ್ಟಾಗಿ ನೀವು ಪ್ರೈವೇಟ್ ಸೀಟ್ ಅನ್ನಕ್ಕೆ ಮಾತ್ರ ಇಲ್ಲಿ ಅರ್ಜಿಗಳನ್ನು ಸಲ್ಲಿಸಬೇಕು. ನೋಡು, 628,000 ರೂಪಾಯಿಗಳನ್ನು ಇಲ್ಲಿ ಫೀಸ್ಗಳನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಅದಿ ಚುಂಚನಗಿರಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ನೋಡಿ, 18,00,000 ರೂಪಾಯಿಗಳನ್ನು ಇಲ್ಲಿ ನೀವು ಪಾವತಿ ಮಾಡಬೇಕು ಪ್ರೈವೇಟ್ ಸೀಟ್ ತಮಗೆ ಅಲೌಟ್ ಆದರೆ, ಅದಿ ಚುಂಚನಗಿರಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಮಂಡ್ಯದಲ್ಲಿ. ಅದೇ ರೀತಿ ಇಲ್ಲಿ ಡಿ ಚಂದ್ರಮ್ಮ ಈ ಒಂದು ಕಾಲೇಜಿನಲ್ಲಿ ನೋಡಿ, ತಮಗೆ 20,00,000 ರೂಪಾಯಿ ಇದೆ. ಪ್ರೈವೇಟ್ ಸೀಟ್ ಅಲೌಟ್ ಆದ್ರೂ ಕೂಡ 20,000 ಪ್ರತಿ ವರ್ಷ ಇಲ್ಲಿ ನೀವು ಕಟ್ಟಬೇಕಾಗುತ್ತದೆ. SDM ಕಾಲೇಜ್ ಧಾರವಾಡ್ನಲ್ಲಿ ಇಲ್ಲಿ 17,00,000 ಇದೆ ನೋಡಿ, 17,45,000 ರೂಪಾಯಿ. ಗೌರ್ಮೆಂಟ್ ಸೀಟ್ ಅಲೌಟ್ ಆದರೆ 144,000 ರೂಪಾಯಿ ಇದೆ. ಉಳಿದ ಎಲ್ಲ ಕಾಲೇಜ್ಗಳಲ್ಲಿ ತಾವು 144,000 ರೂಪಾಯಿ 41,000 ರೂಪಾಯಿ ಇಲ್ಲಿ ನೋಡ್ಬೋದು. ಟೋಟಲ್ ಆಗಿ ಇಲ್ಲಿ ಹೇಳಬೇಕಾದ್ರೆ ನಿಮಗೆ ಗೌರ್ಮೆಂಟ್ ಕಾಲೇಜ್ನಲ್ಲಿ ಗೌರ್ಮೆಂಟ್ ಸೀಟ್ ಅಲೌಟ್ ಆದರೆ ಒಂದು 60-80,000 ರೂಪಾಯಿವರೆಗೆ ನಿಮಗೆ ಫೀಸ್ಗಳನ್ನು ಇಲ್ಲಿ ಕಟ್ಟಬೇಕಾಗುತ್ತದೆ. ಇದು ಮೆಸ್ಸು ಮತ್ತು ಹಾಸ್ಟೆಲ್ ಫೀಸ್ಗಳನ್ನು ಹೊರತುಪಡಿಸಿ ಇದು ಗೌರ್ಮೆಂಟ್ ಕಾಲೇಜಿನ ಒಂದು ರಿಜಿಸ್ಟ್ರೇಷನ್ ಫೀಸ್ ಮಾತ್ರ ಆಗಿರುತ್ತದೆ. ಉಳಿದ ಎಲ್ಲ ಮತ್ತು ಎಕ್ಸ್ಪೆನ್ಸಸ್ಸು ನೀವೇ ಕಟ್ಟಬೇಕು. ಇದು ಯೂನಿವರ್ಸಿಟಿ ರಿಜಿಸ್ಟ್ರೇಷನ್ ಫೀ ಮತ್ತು ಕಾಲೇಜ್ ರಿಜಿಸ್ಟ್ರೇಷನ್ ಫೀಸ್ ಬಗ್ಗೆ ಅಷ್ಟೇ ಮಾತಾಡ್ತಾ ಇದ್ದೀನಿ. ಇಲ್ಲಿ ಮೆಸ್ ಫೀಸು ಹಾಸ್ಟೆಲ್ ಫೀಸು ಇದರಲ್ಲಿ ಇನ್ಕ್ಲೂಡಿಂಗ್ ಆಗಿರುವುದಿಲ್ಲ. ಕೇವಲ ಇದು ಕಾಲೇಜ್ ಫೀಸು ಮತ್ತು ಯೂನಿವರ್ಸಿಟಿ ರಿಜಿಸ್ಟ್ರೇಷನ್ ಫೀಸ್ ಬಗ್ಗೆ ಅಷ್ಟೇ ಇಲ್ಲಿ ಮಾಹಿತಿ ಕೊಟ್ಟಿರೋದು. ಹಾಸ್ಟೆಲ್ ಫೀಸು ಮತ್ತು ಮೆಸ್ ಫೀಸು ನಿಮಗೆ ಬೇಕಾದಂಗೆ ನೀವು ಮಾಡಬಹುದು. ಗೌರ್ಮೆಂಟ್ ಹಾಸ್ಟೆಲ್ ಆಗಿದ್ದಲ್ಲಿ ಅದು ಕೂಡ ನಿಮಗೆ ಇಲ್ಲಿ ಫ್ರೀಯಾಗಿ ಸಿಗಲಿದೆ. SC ST OBC ಅಭ್ಯರ್ಥಿಗಳಿಗೆ 1.5 ಲಕ್ಷದ ಒಳಗಿನ ಇನ್ಕಮ್ ಇದ್ದವರಿಗೆ ಹಾಸ್ಟೆಲ್ ಕೂಡ ಇಲ್ಲಿ ಫ್ರೀಯಾಗಿ ನಮ್ಮ ಕರ್ನಾಟಕ ಸರ್ಕಾರದಿಂದ ಸಿಗಲಿದೆ. ಇಲ್ಲಿ ಪ್ರೈವೇಟ್ ಕಾಲೇಜ್ನಲ್ಲಿ ನೋಡೋದಾದ್ರೆ ನೋಡಿ, ಪ್ರೈವೇಟ್ ಕಾಲೇಜ್ನಲ್ಲಿ ನಮಗೆ ಗೌರ್ಮೆಂಟ್ ಸೀಟ್ ಅಲೌಟ್ ಆದರೆ ಮ್ಯಾಕ್ಸಿಮಮ್ಮು 1.5 ಲಕ್ಷ ರೂಪಾಯಿಗಳನ್ನು ನೀವು ಇಲ್ಲಿ ಪಾವತಿ ಮಾಡಬೇಕಾಗುತ್ತೆ. ನೋಡಿ, 1.5 ಲಕ್ಷ. ಆಮೇಲೆ ಯೂನಿವರ್ಸಿಟಿ ರಿಜಿಸ್ಟ್ರೇಷನ್ ಫೀಸು 10,000 ರೂಪಾಯಿ ಎಲ್ಲ ಕಾಲೇಜ್ಗಳಿಗೆ ಇರುತ್ತೆ. ಅದಷ್ಟಕ್ಕಷ್ಟೇ ನಿಮ್ಮ ಇಲ್ಲಿ ಅಡ್ಮಿಷನ್ ಮಾಡ್ಕೋಬೋದು. ಅದೇ ರೀತಿ ಇಲ್ಲಿ ಪ್ರೈವೇಟ್ ಕಾಲೇಜ್ನಲ್ಲಿ ಪ್ರೈವೇಟ್ ಸೀಟ್ಗಳನ್ನು ನೋಡೋದಾದರೆ ಈ ಚಾರ್ಟನ್ನು ನೋಡ್ಕೊಳ್ಳಿ, ಯಾವ್ಯಾವ ಕಾಲೇಜ್ಗೆ ಎಷ್ಟೆಷ್ಟು ಫೀಸ್ಗಳನ್ನು ಇಲ್ಲಿ ಅವರು ಹಾಕಿದ್ದಾರೆ, ಇಷ್ಟು ಫೀಸ್ಗಳನ್ನು ಪ್ರತಿ ವರ್ಷ ನೀವು ಕಟ್ಟಬೇಕಾಗುತ್ತದೆ. ಈ ವಿಡಿಯೋ ತಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ. ನಾನು ಮತ್ತೆ ಭೇಟಿ ಆಗ್ತೇನೆ ಮುಂದಿನ ಉದ್ಯೋಗ ಮಾಹಿತಿಯೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು.